ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅಪ್ಡೇಟ್ ಕೂಡ ಕೊಟ್ಟಿದ್ದೆ, ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಒಂದು 10 ದಿನ ನನಗೆ ಬ್ಲಾಗ್ ಮಾಡೋದಿಕ್ ಆಗಿರ್ಲಿಲ್ಲ. ಫಸ್ಟ್ ಹಸ್ಬೆಂಡಿಗೆ ಹುಷಾರಿರ್ಲಿಲ್ಲ, ಆಮೇಲೆ ಇವಳಿಗೆ ಸ್ಟಾರ್ಟ್ ಆಯ್ತು ಶೀತ ಜ್ವರ. ಇವಳಿಗೆ ಕಡಿಮೆ, ಒಂದಿನದಲ್ಲಿ ಏನೋ ಪುಣ್ಯಕ್ಕೆ ಕಡಿಮೆ ಆಯ್ತು ಇವಳಿಗೆ, ಆಮೇಲೆ ನನಗೆ ಸ್ಟಾರ್ಟ್ ಆಯ್ತು. ನಂಗೊಂದು 3-4 ಡೇಸ್ ಹಾಗೇನೆ ಇತ್ತು. ಮತ್ತೆ ಇನ್ನು ವ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಇವಳಿಗೆ 1.5 ವರ್ಷದ ಇಂಜೆಕ್ಷನ್ ಇತ್ತು. 26ಗೆ ಇವಳಿಗೆ 1.5 ವರ್ಷ ಆಗಿದ್ದು, ಬಟ್ ಸ್ವಲ್ಪ ಲೇಟಾಗಿ ಕೊಟ್ಟಿದ್ದು ನಾವು ಅವಳಿಗೆ ಗುರುವಾರ. ಇವತ್ತು ಮಂಗಳವಾರ ನಾನು ವ್ಲಾಗ್ ಮಾಡ್ತಾ ಇರೋದು. ಸೊ ಗುರುವಾರ ಇಂಜೆಕ್ಷನ್ ವ್ಯಾಕ್ಸಿನ್ ಹಾಕ್ಸಿದ್ದು ಅವಳಿಗೆ. ಸೊ 2 ಇಂಜೆಕ್ಷನ್ ಇತ್ತು, ಹಾಗಾಗಿ ನಂಗೆ ವ್ಲಾಗ್ ಮಾಡೋದಿಕ್ ಆಗಿಲ್ಲ. ಇಂಜೆಕ್ಷನ್ ಎಷ್ಟಿತ್ತು ಅಂತ ಅಂದ್ರೆ, ಅದ್ರಷ್ಟು ಏನು ಅಂತ ಹೇಳಿದ್ರೆ ನೋವಿದೆ ಅಲ್ವಾ, ಅದು ಯಪ್ಪಾ, ಅದ್ರಷ್ಟು ಗೋಳು ಯಾವ್ದಿಲ್ಲ ವ್ಯಾಕ್ಸಿನ್ ಕೊಡುವಷ್ಟು ಗೋಳು. ಯಾಕಂದ್ರೆ ಅಷ್ಟು ನೋವಿರುತ್ತೆ. ಅವಳು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದು ಒಂದು 3 ಗಂಟೆ ತನಕ ಮಧ್ಯಾಹ್ನ ಕೊಟ್ಟಿದ್ದು, ಒಂದು 12 ಗಂಟೆ ಆಗಿದೆ, 12:30 1 ಗಂಟೆ ಆಗಿದೆ, 12:30 ಏನ. ಸೊ ಆಮೇಲೆ ಅವಳು ಎಷ್ಟು ಗಂಟೆ ಅಂತ ಹೇಳಿದ್ರೆ, ಒಂದು 4 ಗಂಟೆಯಿಂದ ಅವಳಿಗೆ ನೋವು ಸ್ಟಾರ್ಟ್ ಆಗಿದೆ. ಅವಳಿಗೆ ನೋವು ಸ್ಟಾರ್ಟ್ ಅಂತ ಹೇಳಿದ್ರೆ ಅವಳಿಗೆ ನಡೆಯೋದಿಕ್ಕೂ ಆಗ್ತಾ ಇಲ್ಲ, ಆಮೇಲೆ ಕೂತ್ಕೊಳ್ಳೋದು ಇಲ್ಲ. ಅವಳು ನನ್ನ ಕಾಲ್ ಮೇಲೇನೆ ಕೂತ್ಕೊಂಡಿದ್ಲು. ಅವಳು ಎಲ್ಲ ರೀಸಸ್ಸು ಮೋಷನ್ ಎಲ್ಲ ಕಾಲ್ ಮೇಲೇನೆ ಮಾಡ್ತಾ ಇದ್ಲು. ಅವತ್ತು ಫುಲ್ ಒನ್ ಡೇ ಫುಲ್ ಅವಳು ನೋವಲ್ಲಿ ಒದ್ದಾಡ್ತಾ ಇದ್ಲು. ಪಾಪ, ಅಷ್ಟು ನೋವಾಗ್ತಿತ್ತು, ಕಾಲನ್ನ ಎತ್ತು ಇಡೋದಿಕ್ ಆಗ್ತಾ ಇರ್ಲಿಲ್ಲ ಅವಳಿಗೆ, ಅಷ್ಟು ನೋವಾಗ್ತಾ ಇತ್ತು. ಇವಾಗಿನ ವ್ಯಾಕ್ಸಿನ್ ಎಷ್ಟು ನೋವಿರುತ್ತೆ ಅಂದ್ರೆ, 2.5 ಇಂಜೆಕ್ಷನ್, ಈಗ ಇಂಜೆಕ್ಷನ್ ಇರುತ್ತೆ ನೋಡಿ ಮಕ್ಳಿಗೆ, 1.5, 2.5, 3.5 ಇಂಜೆಕ್ಷನ್ ಇದೆ ಅಲ್ವಾ, ಅದ್ರಷ್ಟು ನೋವು. ಯಪ್ಪ, ಮೊದ್ಲೆಲ್ಲ ಅಷ್ಟೊಂದು ನೋವು ಇರ್ತಿರ್ಲಿಲ್ಲ ಅಂತೆ ಮೊದ್ಲೆಲ್ಲ. ಇವಾಗಿನ ವ್ಯಾಕ್ಸಿನ್ ಎಲ್ಲ ತುಂಬಾ ನೋವು. ಮೊದ್ಲು ಅಂದ್ರೆ ನಾವೆಲ್ಲ ಚಿಕ್ಕ ಚಿಕ್ಕವರಿದ್ದಾಗ ಅಷ್ಟೊಂದು ನೋವು ಇರ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಾಗಾಗಿ ನನ್ಗೆ ವ್ಲಾಗ್ ಎಲ್ಲ ಮಾಡೋದಿಕ್ ಆಗಿರ್ಲಿಲ್ಲ, ಇವಳ ನೋಡ್ಕೊಳ್ಳೋದೇ ಆಗಿತ್ತು. ಸೊ ಹುಷಾರಿರ್ಲಿಲ್ಲ, ಆಮೇಲೆ ಮತ್ತೇನಾಯ್ತು ಅಂತ ಹೇಳಿದ್ರೆ ಇವಳಿಗೆ ವ್ಯಾಕ್ಸಿನ್ ಆಯ್ತಲ್ವಾ ಗುರುವಾರ. ಸೊ ಹಾಗಾಗಿ ವ್ಲಾಗ್ ಮಾಡೋದಿಕ್ ಆಗಿರ್ಲಿಲ್ಲ, ಇನ್ನು ಮುಂದೆ ಕಂಟಿನ್ಯೂ ವ್ಲಾಗ್ ಅನ್ನ ಮಾಡ್ತೇನೆ. ಹಾಗೇನೆ ಇವತ್ತು ನನ್ನ ಬರ್ತ್ಡೇ, ಜೂನ್ 18, ಮಂಗಳವಾರ ಇವತ್ತು. ಸೊ ಇವತ್ತು ನನ್ನ ಬರ್ತ್ಡೇ ಕೂಡ, ಹಾಗಾಗಿ ಇವತ್ತು ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರ್ತ್ಡೇ ದಿನನೇ. ಇಷ್ಟರವರೆಗೆ ನಂಗೆ ವ್ಲಾಗ್ ಮಾಡೋದಕ್ಕೆ ಆಗ್ತಾನೆ ಇರ್ಲಿಲ್ಲ, ಹುಷಾರಿರ್ಲಿಲ್ಲ. ವ್ಯಾಕ್ಸಿನ್ ಇದು ನೋವಿದೆ ಅಲ್ವಾ, ಅದ್ರಷ್ಟು ಗೋಳು ಯಾವತ್ತೂ ಬಂದೇ ಇಲ್ಲ ನನ್ಗೆ. ಯಾಕಂದ್ರೆ ಅಷ್ಟು ಊಟ ಎಲ್ಲ ತಿಂತಾ ಇದ್ದು, ಜ್ವರ ಎಲ್ಲ ಬರುತ್ತೆ, ಆಮೇಲೆ ಏನಂದ್ರೆ ನಡೆಯೋದಿಕ್ ಆಗಲ್ಲ, ಕುತ್ಕೊಂಡೇ ಇರ್ಬೇಕು, ಅವಳನ್ನ ಇಟ್ಕೊಂಡೇ ಕುತ್ಕೊಂಡಿರ್ಬೇಕು, ಆಚೀಚೆ ಓಡಾಡೋದಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಏನಾಯ್ತು ಅಂತ ಹೇಳಿದ್ರೆ, ಕಾಮಿಡಿ ಅಂದ್ರೆ ಕಾಮಿಡಿ, ನಕ್ಕೂ ಸುಸ್ತಾಗಿದೆ ನಂಗೆ. ಅವಳು ಅನ್ಕೊಂಡಿದ್ದಾಳೆ ನಡೆಯೋದಿಕ್ಕೆ ಆಗ್ತಾನೆ ಇಲ್ಲ ನನ್ನ ಕೈಯಲ್ಲಿ ಅಂತೇಳಿ. ನಾನೇನ್ ಮಾಡ್ದೆ, ಅವಳನ್ನ ಒಂದ್ ಕಡೆ ನಿಲ್ಸ್ಬಿಟ್ಟು ನಾನು ಸೀದಾ ಹೋದೆ, ಮತ್ತೆ ಅವಳೇ ಬಂದ್ಲು, ಅವಳಾಗೆ ಮತ್ತೆ ನಡೆಯೋದಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಅವಳು ಅನ್ಕೊಂಡಿದ್ಲು ನಂಗೆ ನಡೆಯೋದಿಕ್ಕೆ ಆಗ್ತಾ ಇಲ್ಲ ಅಂತೇಳಿ, ನಕ್ಕೂ ನಕ್ಕೂ ಸುಸ್ತಾಗ್ಬಿಟ್ಟಿದೆ ಅವತ್ತಂತ ಫುಲ್. ಸೊ ಈಗ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಹೇಗೋಗುತ್ತೆ ನೋಡೋಣ ವ್ಲಾಗ್. ಹಾಯ್ ಬನ್ನಿ. ಅವಳು ಅವಳಷ್ಟಕ್ಕೆ ಅವಳು ಮಾತಾಡ್ತಾ ಇದ್ದಾಳೆ, ನಾನ್ ಮಾತಾಡ್ತಾ ಇದ್ದೀನಲ್ಲ ವೀಡಿಯೋ ನಿಲ್ಸ್ಬಿಟ್ ಆದ ನಂತರ ಅವಳು ಮಾತಾಡ್ತಾ ಇದ್ದಾಳೆ. ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನಾನು ಹುಷಾರಿಲ್ಲ ಅಂತೇಳಿ. ಸೊ ಅದ್ರಲ್ಲಿ ಒಬ್ರು ಮಾತ್ರ ಮೆಸೇಜ್ ಮಾಡಿದ್ರು ಹುಷಾರಾಗಿ ಅಂತೇಳಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಸರ್ ಅವರು ಆಮೇಲೆ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನು ಮುಂದೆ ಕಂಟಿನ್ಯೂ ವ್ಲಾಗ್ ಅನ್ನ ಮಾಡ್ತೇನೆ. ಹಾಗೇನೆ ಕೆಲವೊಂದು ಸಿರಪ್ಗಳ ಬಗ್ಗೆ ಕೂಡ ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ ಮಗುವಿಗೆ ಕೊಡುವಂಥದ್ದು. ಆದ್ರೆ ಅದು ಕೆಲವೊಂದೆಲ್ಲ ನಾನು ರಿವ್ಯೂ ಹಾಕಿದ್ದೇನೆ, ಇನ್ ಕೆಲವು ಬಾಕಿ ಇದೆ, ಅದರ ರಿವ್ಯೂಸ್ ಎಲ್ಲ ಹಾಕ್ತೇನೆ ನಾನು ನೆಕ್ಸ್ಟ್ ಇನ್ನು ವಿಡಿಯೋದಲ್ಲಿ. ಸೊ ಇವಾಗ ನನ್ಗೆ ಹುಳಿ ಮಾಡ್ಬೇಕು ಸಾಂಬಾರ್, ನಾಳೆ ಇಡ್ಲಿ ಮಾಡ್ತಾ ಇದ್ದೇನೆ. ಸೊ ಇಡ್ಲಿಗೆ ಮೂಲಂಗಿ ಎಲ್ಲ ಹಾಕ್ಬಿಟ್ಟು ಹುಳಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ. ಸೊ ಹಾಗಾಗಿ ಈಗ ಮಾರ್ನಿಂಗ್ ಬಂದು ಒಂದು 11 ಗಂಟೆ ಜಾಸ್ತಿ ಆಯ್ತು, 11:30 ಆಗ್ತಾ ಬಂದಿದೀಗ. ಅವಳಿಗೆ ನಿದ್ದೆ ಬರ್ತಾ ಇದೆ, ಅವಳಿಗೆ ಕಣ್ಣೆಲ್ಲ ಮಾಡ್ತಾ ಇದ್ದಾಳೆ ನೋಡಿ. ಸೊ ಓಕೆ, ನೋಡೋಣ ಹೇಗೋಗುತ್ತೆ ವ್ಲಾಗ್ ಅಂತ.
ಇವತ್ತು ಮಣ್ಣಿನ ಮಡಿಕೆಯಲ್ಲಿ ಹುಳಿ ಮಾಡ್ತಾ ಇದ್ದೇನೆ. ಇದು ನಾನು ನಿಮ್ಗೆ ತೋರಿಸಿದ್ದೆ ವಿಡಿಯೋದಲ್ಲಿ. ಇದನ್ನ ತುಳುವಲ್ಲಿ ನಾವು ಕಣಿಪುನ ಅಂತೇಳಿ ಹೇಳ್ತೀವಿ. ಆತರ ಇದು ಮಾಡಿದ್ದಾರೆ ಹಸ್ಬೆಂಡ್. ಅದ್ ನಾನು ನೀಟೆ ಮಾಡಿರ್ಲಿಲ್ಲ. ಸೊ ನೋಡಿ, ಈ ತರ ಒಳಗಡೆ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಬೇಕು. ಅದ್ ಈ ತರ ಇರುತ್ತೆ ಸೈಡ್, ಈ ತರ ಇರುತ್ತೆ ನೋಡಿ. ಇದು ಒಳಗಡೆ ಬ್ಲ್ಯಾಕ್ ಆಗ್ಬೇಕು. ಇದು ನಾವು ಇಲ್ಲೇ ತಗೊಂಡಿದ್ದು. 250 ಎರಡು ಕೊಟ್ಟಿದ್ರು, ಸಾರಿ 250 ಒಂದಿಗೆನಾ, 250-200 ಸಿಗುತ್ತೆ. ಸೊ ಇದರಲ್ಲಿ ಹುಳಿ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಮಣ್ಣಿನ ಮಡಿಕೆಯಲ್ಲಿ. ಸೊ ಬೆಂಗಳೂರಲ್ಲೂ ಕೂಡ ಮಣ್ಣಿನ ಮಡಿಕೆ ಸಿಗುತ್ತೆ. ಸೊ ಇದು ನಾನು ಫಸ್ಟ್ ಟೈಮ್ ಇಲ್ಲಿ ಮಾಡ್ತಾ ಇರೋದು, ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ. ಇದರಲ್ಲಿ ತುಂಬಾ ಟೇಸ್ಟಿ ಆಗಿ ಬರುತ್ತೆ. ಇದು ಒಳಗಡೆ ಈ ತರ ನೋಡಿ ಬ್ಲ್ಯಾಕ್ ಬ್ಲ್ಯಾಕ್ ತರ ಮಾಡ್ಬೇಕು ಅದನ್ನ ಸುಟ್ಬಿಟ್ಟು. ಅಮ್ಮೋ, ಇದು ಕರೆಂಟ್ ಸ್ಟವ್ಗೆ ಆಗಲ್ಲ. ಇದು ಏನು ಇದ್ರಲ್ಲೇ ಮಾಡ್ಬೇಕಷ್ಟೆ, ಸ್ಟವ್ ಮೇಲೆ ಇಟ್ಟು ಕರೆಂಟ್ ಇದಕ್ಕೆ ಆಗಲ್ಲ. ಇದು ಅಮ್ಮ ಅವಳು ಏನಂದ್ರೆ ಕರೆಂಟ್ ಹೋಗಿದೀಗ, ಕರೆಂಟ್ ಹೋಗಿದೀಗ ಅವಳು ಇಲ್ಲಿ ಕೆಳಗಡೆ ಕುತ್ಕೊಂಡು ಏನೋ ಮಾಡ್ತಾ ಇದ್ದಾಳೆ. ಕರೆಂಟ್ ಹೋದ್ರೆ ನನ್ಗೆ ಮಾಡೋದಿಕ್ಕೆ ಆಗಲ್ಲ ಅಂದ್ರೆ ಇಲ್ಲೇ ಕಾಲ ಕೆಳಗಡೆನೆ ಏನಾದ್ರೂ ಆಟಾಡ್ತಾ ಇರ್ತಾಳೆ ಇಲ್ಲಿ ಕಾಲ್ ಕೆಳಗಡೆ ಬಂದು, ಇಲ್ಲಾಂದ್ರೆ ಚಿಂಟು ಟಿವಿ ನೋಡ್ತಾ ಇರ್ತಾಳೆ. ಸೊ ಈಗ ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾ ಇದ್ದೇನೆ. ಮಣ್ಣಿನ ಮಡಿಕೆಯಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಊರಲ್ಲೆಲ್ಲ ಮಾಡೋದಾದ್ರೆ ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾರೆ. ಮಣ್ಣಿನ ಮಡಿಕೆ ಏನಂದ್ರೆ ಒಲೆಯಲ್ಲಿ ಇಟ್ಟು ಮಾಡ್ಬೇಕು, ಅವಾಗೇ ಚೆನ್ನಾಗಿರೋದು. ಗ್ಯಾಸ್ ಸ್ಟವ್ ಮೇಲೆ ಅಷ್ಟೊಂದೇನು ಇದಾಗಲ್ಲ, ಬಟ್ ನಮ್ಮ ಇಲ್ಲಿ ಒಲೆ ಇಲ್ಲದೆ ಇರೋದ್ರಿಂದ ನಾವು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಮಾಡ್ತೀವಿ. ಸೊ ಆಲೂಗಡ್ಡೆ ಮತ್ತೆ ಬೀನ್ಸು ಮತ್ತೆ ಮೂಲಂಗಿ ಇದು ಮೂರು ಹಾಕಿ ಈಗ ನಾನು ಸಾರು ಮಾಡ್ತಾ ಇದ್ದೇನೆ. ರುಬ್ಬಿಟ್ಟಿದ್ದೇನೆ, ಕರೆಂಟ್ ಅವಾಗವಾಗ ಹೋಗ್ತಾ ಇದೆ, ಅದಕ್ಕೆ ಅವಾಗ್ಲೇ ರುಬ್ಬಿಟ್ಟಿದ್ದೀನಿ ಮಸಾಲೆಗಳನ್ನ. ಮೂಲಂಗಿ ಎಲ್ಲಾನು ಹಾಕ್ತಾ ಇದ್ದೀನಿ. ಮೂಲಂಗಿ ಹಾಕಿದ್ರೆ ಟೇಸ್ಟು ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು, ಸೂಪರ್ ಆಗಿ ಬರುತ್ತೆ ಮೂಲಂಗಿ. ಮತ್ತೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಪಲ್ಯ ಎಲ್ಲ ಮಾಡಿದ್ರೆ ಅದೇ ಸ್ಮೆಲ್ ಬರುತ್ತೆ ಅಂತೇಳಿ, ಅದಕ್ಕೋಸ್ಕರ ನಾನು ಪಲ್ಯ ಏನು ಸ್ಮೆಲ್ ಬರಲ್ಲ ಅದನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಣ್ಣೆ ಹಾಕ್ಬಿಟ್ಟು ಅದನ್ನ ಫ್ರೈ ಮಾಡಿದ್ರೆ ಅದರದ್ದು ಸ್ಮೆಲ್ ಬರಲ್ಲ. ಈಗ ಅವಳಿಗೆ ಕೊಡ್ಬೇಕು ನಾನು ಹೆಸರು ಕಾಳು ಮೊಳಕೆ ಬರ್ಸಿ ಇಟ್ಟಿದ್ದೇನೆ. ಈಗ ಹೇಗೆ ಮೊಳಕೆ ಬಂದಿದೆ ನೋಡ್ಬೇಕು, ಅವಳು ತಿಂತಾಳ ಗೊತ್ತಿಲ್ಲ. ತಿಂದ್ರೆ ತುಂಬಾನೇ ಒಳ್ಳೇದಿದೆ ಆರೋಗ್ಯಕ್ಕೆ, ನೋಡೋಣ ಏನ್ ಮಾಡ್ತಾಳೆ ಅಂತೇಳಿ. ಸೊ ಈ ತರ ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೀನಿ ನೋಡಿ. ಮೊಳಕೆ ಬಂದಿದೆ, ಇದು ಕಾಣಿಸ್ತಾ ಇದೆಯಾ, ಮೊಳಕೆ ಬಂದಿದೆ. ಈಗ ಅವಳಿಗೆ ಕೊಟ್ಟೆ ನಾನು, ತಿಂತಾಳ ಗೊತ್ತಿಲ್ಲ. ಅವಳು ಪೇಪರ್ ಕೆಳಗಡೆ ಹಾಕೊಂಡು ಅದ್ರ ಮೇಲೆ ಕುತ್ಕೊಂಡಿದ್ದಾಳೆ. ಏನ್ ಮಾಡ್ತಾಳೆ ಗೊತ್ತಿಲ್ಲ, ತಿನ್ನಲ್ಲ ಅನ್ಸುತ್ತೆ ಅವಳು, ಅಂತದೆಲ್ಲ ತಿನ್ನಲ್ಲ ಅವಳು, ಸ್ವಲ್ಪ ಕಡಿಮೆ ತಿನ್ನೋದು. ಚೆನ್ನಾಗಿರುತ್ತೆ ಈ ತರ ಮೊಳಕೆ ಎಲ್ಲ ಬರ್ಸಿ ಕಾಳುಗಳನ್ನ ಕೊಟ್ರೆ ಮಕ್ಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಏನ್ ತಿನ್ಬೇಕಲ್ಲಿ, ಗಟ್ಟಿ ಪಾತ್ರ ನೀ. ತಿನ್ನಲ್ಲ ಅಂತ ಅವಳು ತಿಂತಲ್ಲ, ಅವಳಿಗೋಸ್ಕರನೇ ಮೊಳಕೆ ಬರ್ಸಿ ಇಟ್ಟಿದ್ದು ತಿನ್ಲಿಲ್ಲ, ಅದು ತಿನ್ನಲ್ಲ. ಆರೋಗ್ಯಕ್ಕೆ ಯಾವ್ದು ಒಳ್ಳೇದಿದೆ ಅದನ್ ತಿನ್ನಲ್ಲ. ಐಸ್ ಕ್ರೀಮು ಕೇಕು ಅದೆಲ್ಲ ಬೇಗ ಸೇರುತ್ತೆ. ಅವಳು ನೋಡ್ತಾವಳೆ ನಾನು ಹೆಸರು ಇಡ್ತಾ ಇದ್ದೀನಲ್ವ, ಇವಳು ಏನ್ ಮಾಡ್ತಾ ಇದ್ದಾಳೆ ನಿನ್ಕೊಂಡು ಅಂತ. ಇವಾಗ ತರಕಾರಿನ ಬೇಯೋದಿಕ್ಕೆ ಇಟ್ಟಿದ್ದೀನಿ. ಫಸ್ಟು ಬೀನ್ಸ್ ಮತ್ತು ಆಲೂಗಡ್ಡೆ ಬೇಯಿಸ್ಕೊಳ್ತೀನಿ, ಆಮೇಲೆ ಮೂಲಂಗಿ ಹಾಕ್ತೇನೆ. ಯಾಕಂದರೆ ಮೂಲಂಗಿ ಬೇಗ ಬೆಂದ್ಬಿಡುತ್ತೆ, ಇದೊಂದು ಸ್ವಲ್ಪ ಲೇಟು ಅದಕ್ಕೋಸ್ಕರ. ಪಾಪು ಏನು ಮಾಡ್ತಾ ಇದ್ದಾಳೆ ಅಂತೇಳಿದರೆ ನೋಡಿ, ನಿಂತ್ಕೊಂಡು ಚಿತ್ರಾನ್ನ ತಿಂತಾ ಇದ್ದಾಳೆ ಚಿಂಟು ನೋಡಿಕೊಂಡು. ಚಿಂಟುವಲ್ಲಿ ಅವಳು ಎರಡು ನೋಡ್ತಾಳೆ, ಒಂದು ಕೃಷ್ಣಂದು
ಲಿಟಲ್ ಕೃಷ್ಣ ಮತ್ತು ಟಿಯಾನ್ ಟಿಯಾನ್ ಇದು ಎರಡು ನೋಡ್ತಾಳೆ ಅಷ್ಟೇ, ಬೇರೆ ಯಾವುದು ನೋಡಲ್ಲ ಚಿಂಟು ಅಲ್ಲಿ. ಸೊ ನೋಡ್ಕೊಂಡು ತಿಂತಾ ಇದ್ದಾಳೆ. ಈ ಥರ ಮಕ್ಕಳಿಗೆ ಕೊಡೋದ್ರಿಂದ ಏನು ಅಂತೇಳಿದ್ರೆ ಅವ್ರು ತಿಂತಾ ಇರ್ತಾರೆ, ನೋಡ್ಕೊಂಡು ಟಿ ವಿ ನೋಡ್ಕೊಂಡು ತಿಂತಾ ಇರ್ತಾರೆ. ಇವಾಗ ಮೂಲಂಗಿ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ, ಇದಕ್ಕೇನು ಗ್ಯಾಸು ಜಾಸ್ತಿ ಏನು ಯೂಸ್ ಆಗಲ್ಲ. ಸೊ ನಿಮಗೆ ಒಂದೊಂದೇ ನಾನು ವ್ಲಾಗಲ್ಲಿ ಏನಾದರೂ ಒಂದು ಟಿಪ್ಸನ್ನು ಕೊಡ್ತಾ ಇರ್ತೀನಿ, ನೆಕ್ಸ್ಟು ಒಂದೊಂದೇ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಇದಕ್ಕೇನು ಅಷ್ಟೊಂದೇನು ಗ್ಯಾಸ್ ಏನು ವೇಸ್ಟ್ ಆಗಲ್ಲ, ಬೇಗ ಬಿಸಿ ಆಗುತ್ತೆ. ನೋಡಿದಾಗ ನಮಗಿದು ಬೇಗ ಬಿಸಿ ಆಗಲ್ಲ ಅಂತ ಅನಿಸುತ್ತೆ ಅಷ್ಟೇ. ಸೊ ಇವಾಗ ಹುಳಿ ಕೂಡ ರೆಡಿ ಆಯಿತು, ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ಇಡ್ಲಿಗೆ ಇದು. ನೆಕ್ಸ್ಟ್ ಏನು ಅಂತೇಳಿದರೆ ಸಂಜೆ ಹಸ್ಬೆಂಡ್ ಗೋಬಿ ತಂದಿದ್ದರು. ಇದು ನೋಡಿ ಫುಲ್ ಪ್ಲೇಟ್ 50 ರೂಪಾಯಿ. ಇದು ಏನಂತೇಳಿದ್ರೆ ಇದಕ್ಕೆ ಯಾವುದೇ ಟೇಸ್ಟಿಂಗ್ ಪೌಡರ್ ಆಗಲಿ ಆಮೇಲೆ ಕಲರ್ ಆಗಲಿ ಯಾವುದೇ ಹಾಕಲ್ಲ, ಇದು ನ್ಯಾಚುರಲ್. ಸೊ ಅವರು ಮನೇಲೇ ಮಸಾಲೆಯನ್ನು ಮಾಡಿಕೊಂಡು ಮಾಡಿ ತಂದಿರುವಂಥದ್ದು. ಸೊ ಹಾಗಾಗಿ ಚೆನ್ನಾಗಿತ್ತು ನೋಡಿ, ಎಷ್ಟು ಸಿಕ್ಕಿದೆ ನೋಡಿ 50 ರೂಪಾಯಿಗೆ, ತುಂಬ ಸಿಕ್ಕಿದೆ. ನೆಕ್ಸ್ಟ್ ಇವಾಗ ನಾನು ಮೇಕಪ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಮೇಕಪ್ ಮಾಡ್ಕೊಳ್ಳೋದು ಎಲ್ಗಾದರೂ ಹೊರಡಬೇಕಾದ್ರೆ ಮೇಕಪ್ ಮಾಡ್ಕೊಳ್ಳೋಕ್ಕೇ ಆಗಲ್ಲ, ಅವಳು ಬಿಡ್ತಾ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ದೊಡ್ಡವಳಾಗಿದ್ದಾಳೆಲ್ಲ, ಹಾಗಾಗಿ ಸುಮ್ಮನೆ ನಿಂತ್ಕೊಳ್ತಾಳೆ ಕೆಳಗಡೆ. ಏನು ಮಾಡ್ತಾ ಇರ್ತಾಳೆ ಅಂದರೆ ನಾನು ಮೇಕಪ್ ಮಾಡಬೇಕಾದ್ರೆ ನನ್ನನ್ನು ನೋಡ್ತಾ ಇರ್ತಾಳೆ ಅಷ್ಟೇ, ಮೇಲ್ಗಡೆ ಕೆಳಗಡೆ ನಿಂತ್ಕೊಂಡಿರ್ತಾಳೆ. ಸೊ ಹಾಗಾಗಿ ಇನ್ನು ಮುಂದೆ ಮೇಕಪ್ ಎಲ್ಲ ಮಾಡ್ಕೋಬೋದು. ಸೊ ಆಗ ಸ್ವಲ್ಪ ದೊಡ್ಡವಳಾಗಿದ್ದಾಳೆಲ್ಲ, ಹಾಗಾಗಿ ಸುಮ್ಮನೆ ನಿಂತ್ಕೊಂಡಿರ್ತಾಳೆಲ್ಲ, ಹಾಗಾಗಿ ಏನು ತೊಂದರೆ ಇಲ್ಲ. ಸೊ ಇವಾಗ ನಾನು ರೆಡಿ ಆಗ್ತಾ ಇದ್ದೇನೆ ಬರ್ತ್ಡೇ ಕೇಕ್ ಕಟ್ ಮಾಡೋದಕ್ಕೆ. ಸಂಜೆ ಅವಳು ನೋಡಿ ನೋಡ್ತಾ ಇರ್ತಾಳೆ ನನ್ನನ್ನು, ಇವಳು ಏನು ಮಾಡ್ತಾ ಇದ್ದಾಳೆ ಮೇಕಪ್ಪು ಅಂತೇಳ್ಬಿಟ್ಟು. ಸೊ ಅವಳಿಗೆ ಬಟ್ಟೆ ಎಲ್ಲ ಹಾಕಿದ್ದೀವಿ. ಅವಳು ಏನಂತ ಹೇಳಿದರೆ ಬಟ್ಟೆ ಹಾಕಿದರೆ ಎಲ್ಲಿಗಾದರೂ ಹೋಗಬೇಕು ಅಂತ ಅವಳಿಗೆ ಗೊತ್ತಾಗಿದೆ ಕೇಕ್ ಕಟ್ ಮಾಡೋದು ಅಂತ. ಅವಳು ಕೇಕ್ ಇದೆ ಅಂತೇಳಿ ಅದರ ಹೆಸರು ಹೇಳ್ತಾ ಇದ್ದು, ಕೀಕಿ ಕೀಕಿ ಅಂತ ಹೇಳ್ತಾ ಇದ್ಲು ಅವಳು. ಅವಳಿಗೆ ಜುಟ್ಟಿರ್ತಾ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು, ಹೆಣ್ಮಕ್ಳಿಗೆ ಹಾಗೇನಲ್ವಾ, ಕೂದಲು ತುಂಬ ಇದ್ದರೆ ಚೆನ್ನಾಗಿರುತ್ತೆ. ಸೊ ಕಟ್ ಮಾಡಿರೋದ್ರಿಂದ ನೋಡಿ ಇಷ್ಟೇ ಬಂದಿದೆ ಕೂದಲು, ಇನ್ನೂ ಚೆನ್ನಾಗಿ ಬರಬೇಕು. ಎಷ್ಟು ಆಯಿಲ್ ಹಾಕಿದರೂ ಕೂದಲು ಬರ್ತಾ ಇಲ್ಲ, ನೋಡಬೇಕು ಇನ್ನು ನೆಕ್ಸ್ಟ್ ಏನಂತೇಳಿ. ಸೊ ಇವಾಗೆಲ್ಲ ಹೊರಡಿ ಎಲ್ಲ ಆಯಿತು, ನಾನು ಇವಾಗ ಮೇಕಪ್ ಎಲ್ಲ ಮಾಡ್ಕೊಂಡೆಲ್ಲ ಆಯ್ತು. ಅವಳು ನನ್ನ ತುಟಿ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಲ್ವಾ, ಲಿಪ್ಸ್ಟಿಕ್ಕನ್ನು ಇದು ಮಾಡ್ತಾ ಇದ್ದಾಳೆ, ಉಜ್ರಿಕೆ ಇದು ಮಾಡ್ತಾ ಇದ್ದಾಳೆ. ಸೊ ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ಅವಳು ಫಸ್ಟ್ ಆವಾಗಲೇ ಚಾಕೆಲ್ಲ ಹಿಡ್ಕೊಂಡಿದ್ಲು ಕೇಕ್ ಕಟ್ ಮಾಡೋದಕ್ಕೆ. ನನಗಂತೂ ನಕ್ಕು ನಕ್ಕು ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅವಳು ಏನು ಅವಳ ತುಂಟಾಟ ಎಲ್ಲ ನೋಡಿಬಿಟ್ಟು. ಇವಾಗ ನೋಡ್ತಾವಳೆ ನೋಡಿ, ಈಗ ಅವಳ ಕೈಯಲ್ಲಿ ಕೊಟ್ಟಾಗ ಚಾಕು ಕಟ್ ಮಾಡೋದಕ್ಕೆ ಅವಳು ರೆಡಿ ಆಗಿದ್ದಾಳೆ ನೋಡಿ. ಈಗ ಕೈ ಹಿಡ್ಕೊಳ್ತಾಳೆ ಅವಳು ಚಾಕುವನ್ನು. ಸ್ವಲ್ಪ ದೊಡ್ಡವರಾದ ನಂತರ ಅವರು ಮಕ್ಕಳಿಗೆ ಗೊತ್ತಿರುತ್ತಲ್ವ ಏನು ಎತ್ತ ಅಂತೇಳಿ. ಆಚೆಯಿಂದ ಚಿಂಟು ಕೂಡ ನೋಡ್ತಾ ಇದ್ದಾಳೆ ಟಿ ವಿಯಲ್ಲಿ ನೋಡಿ, ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಅವಳು ಕೂಡ ನೋಡಿ ರೆಡಿ ಆಗ್ತಿದ್ದಾಳೆ ನೋಡಿ. ಕಟ್ ಮಾಡ್ತಾ ಇದ್ದೀವಿ ಈಗ ಕೇಕು. ಇದು 1/4 ಕೆಜಿ ಕೇಕು ತಂದಿರೋದು, ಬಟರ್ಫ್ಲೈ ಸ್ಕಾಚ್, ಬಟರ್ ಸ್ಕಾಚ್ ಸಾರಿ ಬಟರ್ಫ್ಲೈ ಅಂತ ಹೇಳ್ತಾ ಇದ್ದೇನೆ, ಬಟರ್ ಸ್ಕಾಚ್ ಕೇಕ್ ಇದು. ಹಸ್ಬೆಂಡ್ ಬರ್ತ್ಡೇಗೂ ಇದೇ ಕೇಕನ್ನು ತಂದಿದ್ವಿ. ಇದು ಕೂಡ ಅಷ್ಟೇ, ಜಾಸ್ತಿ ಏನು ಸಿಹಿ ಇರಲಿಲ್ಲ, ತುಂಬ ಚೆನ್ನಾಗಿತ್ತು ಕೇಕು. ಹಾಗಾಗಿ ಅವಳು ಏನು ಅಂದರೆ ಬರ್ತ್ಡೇ ದಿನವೇ ಎಲ್ಲ 18ಕ್ಕೆ ಬರ್ತ್ಡೇ ಇದ್ದಿದ್ದು ಅಂದರೆ ನಿನ್ನೆ, ನಾನು ವೀಡಿಯೋ ಹಾಕ್ತಿರೋದು ಮಾತ್ರ ಇವತ್ತಷ್ಟೇ, ನೆಕ್ಸ್ಟ್ ಡೇ ಬುಧವಾರ ಮಂಗಳವಾರ 18ನೇ ತಾರೀಕು ಜೂನ್ ಅಂದರೆ ನಿನ್ನೆ ನಂದು ಬರ್ತ್ಡೇ. ನಾನು ವಾಯ್ಸ್ ಕೊಡ್ತಾ ಇರೋದು ಕೂಡ ಇವತ್ತು ಬುಧವಾರ. ಇವಾಗ ಅವಳಿಗೆ ಎಷ್ಟು ತುಂಬ ಆಸೆ ಆಗಿತ್ತು ಕೇಕು, ಅವಳು ಅವತ್ತೇ ಸ್ವಲ್ಪ ಜಾಸ್ತಿ ತಿಂದುಬಿಟ್ಟು ಅವಳಿಗೆ ನೆಕ್ಸ್ಟ್ ಡೇ ಈಗ ಇವತ್ತು ಕೊಟ್ಟಾಗ ಅವಳು ಬೇಡ ಅಂತ ಹೇಳ್ತಾ ಇದ್ಲು. ಆಮೇಲೆ ಏನಾದರೂ ತಿನ್ಬೋದಾ ಏನೋ, ಈಗ ನನಗೂ ತಿನ್ನಿಸ್ತಾ ಇದ್ದಾಳೆ, ನನಗೂ ತಿನ್ನಿಸ್ಬಿಟ್ಟದನ್ನು ಅವಳೇ ಬಾಯಿಗೆ ಹಾಕ್ಕೊಂಡ್ಳು, ಮತ್ತೆ ಉಳ್ದಿದ್ದನ್ನು ನೋಡಿ ತಿಂತವಳೆ ನೋಡಿ ಬಾಯಲ್ಲಿ. ಅವಳಿಗೆ ಆಸೆ ಆಗಿತ್ತು ಕೇಕನ್ನು ನೋಡಿಬಿಟ್ಟು, ನನಗಂತೂ ನಕ್ಕು ನಕ್ಕು ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅವಳ ತುಂಟಾಟ ಎಲ್ಲ ನೋಡಿಬಿಟ್ಟು. ಇವಾಗ ಕಟ್ಟೆಲ್ಲ ಮಾಡಿಕೊಂಡು ತಿಂತಾ ಇದ್ವಿ ಅವಳು ಮತ್ತು ಆಮೇಲೆ ಅಲ್ಲೇ ಇಟ್ಟಿದ್ವಿ ಕೇಕ್. ಅವಳು ಬಂದು ಬಂದು ಕೈ ಹಾಕಿ ತಿಂತಾ ಇದ್ಲು ಅವಾಗವಾಗ. ಅವಳಿಗೆ ಏನಂದರೆ ಮೇಲ್ಗಡೆದು ಕ್ರೀಮ್ ಇದೆ ನೋಡಿ, ಅದು ಮಾತ್ರ ಇಷ್ಟ ಆಗೋದು, ಈ ಸೈಡಲ್ಲೆಲ್ಲ ಇದ್ದಿರುತ್ತೆ ನೋಡಿ ಅದೆಲ್ಲ ತಿನ್ನೋದಿಲ್ಲ ಅವಳು ಆ ಥರ ಎಲ್ಲ. ಅವಳಿಗೆ ಮೇಲ್ಗಡೆದು ಕ್ರೀಮ್ ಇದೆ ನೋಡಿ, ಅದು ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಬೇರೆ ಎಲ್ಲ ಅಷ್ಟೊಂದೇನು ತಿನ್ನಲ್ಲ ನೋಡಿ, ಕೆಳಗಡೆ ಇದು ಮಾಡ್ತಾ ಇದ್ದಾಳೆ ನೋಡಿ ಬೇಡ ಅಂತ. ಮೇಲ್ಗಡೆದು ಕ್ರೀಮ್ ಮಾತ್ರ ಅವಳಿಗೆ ಬೇಕಾಗಿರೋದು.
ಸೊ ಸಿಂಪಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು, ಬೇರೆ ಏನು ಮಾಡಿಲ್ಲ. ಯಾಕಂದರೆ ಡೈಲಿ ಮಾಡುವಂಥದ್ದೇ, ಬರ್ತ್ಡೇಗೆ ಅಂತೇಳಿ ಏನು ಸ್ಪೆಷಲಾಗಿ ಮಾಡಬೇಕು ಅಂತೇನಿಲ್ಲ. ಪಾಯಸ ಅದು ಇದು ಅಂತೇಳಿ ಡೈಲಿ ಏನಾದರೂ ಒಂದೊಂದು ಹೊಸ ಹೊಸ ರೆಸಿಪಿಗಳು ಅಥವಾ ಹೊಸ ಹೊಸ ಒಂದು ಏನಾದರೂ ಅಡುಗೆ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಮಾಡಲಿಲ್ಲ. ಮತ್ತೇನಂತ ಹೇಳಿದ್ರೆ ಅವಳಿಗೂ ಕೂಡ ಇಷ್ಟ ಆಗಲ್ಲ ಪಾಯಸ ಎಲ್ಲ, ಸಿಹಿ ಎಲ್ಲ ಅವಳು ತಿನ್ನಲ್ಲ ನೋಡಿ. ಅವಳಿಗೆ ಸಾಕಾಯ್ತು, ಅದು ಬೇಡ ಅಂತ ಹೇಳಿಬಿಟ್ಟು ಇದು ಮಾಡ್ತಾ ಇದ್ದಾಳೆ. ಆಮೇಲೆ ಕೈ ಹಾಕಿ ತಿಂತಾ ಇದ್ಲು. ಅವಳಿಗೆ ಇಷ್ಟ ಆಗೋದು ಮೇಲ್ಗಡೆದು ಕ್ರೀಮ್ ಮಾತ್ರ. ಸೊ ಹಾಗಾಗಿ ಜಸ್ಟ್ ಒಂದು ಕೇಕ್ ಕಟ್ ಮಾಡಿದ್ದು, ಮತ್ತು ಹಸ್ಬೆಂಡ್ ಗೋಬಿ ತಂದಿದ್ದರು ಹಾಗೆ. ಮತ್ತು ಬೇರೆ ಏನು ಮಾಡೋದಕ್ಕೆ ನಾನು ಹೋಗಿಲ್ಲ. ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತು ಸಂಜೆ ಆದಾಗೆಲ್ಲ ಫುಲ್ಲು ಮಳೆ ಬರುವ ಆಗಿತ್ತು, ಕತ್ಲೆ ಫುಲ್ಲು ಮೋಡ ಆಗಿತ್ತು. ಸೊ ಬೇಡ ಅಂತ ಹೇಳಿಬಿಟ್ಟು, ಇದಕ್ಕೇ ತುಂಬ ಹೊತ್ತಾಯಿತು ನನ್ನ ಮೇಕಪ್ ಎಲ್ಲ ಆಗಿ ಹೊರಡಿ ಆಗಬೇಕಾದ್ರೇ. 7:30 ಕೂತಿದ್ದೆ, 1 ಗಂಟೆ ಬೇಕಿತ್ತು ನನಗೆ ಮೇಕಪ್ ಎಲ್ಲ ಮಾಡಿಕೊಂಡು ಹೊರಡೋದಕ್ಕೆ. ಸೊ ಹಾಗಾಗಿ ಮತ್ತೆ ಹೋಗೇ ಇಲ್ಲ. ಅವಳಿಗೆ ಈ ಬಟ್ಟೆ ನೋಡಿ, ಇದು ಚಳಿ ಟೈಮಲ್ಲೆಲ್ಲ ಈ ಬಟ್ಟೆ ಹಾಕ್ಬೋದು, ಸೆಕೆ ಟೈಮಲ್ಲೆಲ್ಲ ಆದರೆ ತುಂಬ ಸೆಕೆ ಆಗುತ್ತೆ. ಇದು ಇವಳಿಗೆ ಗಿಫ್ಟ್ ಕೊಟ್ಟಿದ್ದು ಈ ಬಟ್ಟೆ, ಮನೆ ಹತ್ರದವರೊಬ್ಬರು, ಮೊದಲಿದ್ದ ಮನೆ ಹತ್ರದವರೊಬ್ಬರು ಗಿಫ್ಟ್ ಕೊಟ್ಟಿರೋದು. ಇದಕ್ಕೆ ಟೋಪಿ ಕೂಡ ಇದೆ, ಅದು ಟೋಪಿ ಹಾಕೋದಕ್ಕಾಗಲ್ಲ ಈಗ, ಅದು ತೆಗೆದು ಎಸೆದು ಬಿಡ್ತಾಳೆ ನೋಡಿ. ಇದು ಸಾಫ್ಟಾಗಿದೆ, ತುಂಬ ಸಾಫ್ಟ್ ಇದೆ, ಮೈಗೇನು ತೊಂದರೆ ಆಗಲ್ಲ. ಬಟ್ ಸೆಕೆ ಟೈಮಲ್ಲಿ ತುಂಬ ಸೆಕೆ ಸೆಕೆ ಆಗುತ್ತೆ ಅಂತೇಳಿ ಅಷ್ಟೇ. ಚಳಿ ಟೈಮಲ್ಲಿ ಇದು ಚೆನ್ನಾಗಿರುತ್ತೆ ಹಾಕೋದಕ್ಕೆ. ಈಗೆಲ್ಲ ಕರೆಕ್ಟ್ ಆಗ್ತಾ ಇದೆ ಅವಳಿಗೆ ಬಟ್ಟೆ, ಮೊದಲೆಲ್ಲ ಆಗ್ತಾ ಇರಲಿಲ್ಲ ಅದು. ಸೊ ಅದಕ್ಕೋಸ್ಕರ ಇವಾಗ ನೋಡಿ, ಅವಳೇ ಬಂದು ಕ್ರೀಮ್ ಮೇಲ್ಗಡೆದು ಕ್ರೀಮನ್ನು ತಿಂತಾ ಇದ್ದಾಳೆ. ಏನು ಮಾಡ್ತಾಳೆ ತುಂಟಾಂಟ ಅಂದರೆ, ಇಷ್ಟೇ ನಾನು ವ್ಲಾಗ್ ಮಾಡಿರೋದು, ಮತ್ತೆ ಪುನಃ ಕಂಟಿನ್ಯೂ ಮಾಡಿಲ್ಲ. ನೆಕ್ಸ್ಟ್ ನಾನು ನಿಮಗೆ ಈ ರೈಸ್ ಬಗ್ಗೆ ಒಂದು ಹೇಳ್ತೀನಿ. ಇದು ಭಾರತ್ ರೈಸು, ವೈಟ್ ರೈಸು, ಭಾರತ್ ರೈಸು. ಇದರ ಬಗ್ಗೆ ನಾನು ಜಾಸ್ತಿ ಇನ್ಫಾರ್ಮೇಷನ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೇನೆ. ನೋಡಿ, ಇದನ್ನು ನಾನು ಕರೆಂಟ್ ಸ್ಟವಲ್ಲಿಟ್ಟು ಬೇಯಿಸ್ತಾ ಇದ್ದೇನೆ. ಇದೇನು ತುಂಬ ಹೊತ್ತು ಬೇಯಬೇಕು ಅಂತಿಲ್ಲ, ಒಂದು 15 ನಿಮಿಷ ಸಾಕು ಕರೆಂಟ್ ಸ್ಟವಲ್ಲಿ. ಸೊ ಹಾಗಾಗಿ ಇದರ ಬಗ್ಗೆ ಅಪ್ಡೇಟ್ಸನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೇನೆ. ಇದು ಭಾರತ್ ರೈಸ್ ಚೆನ್ನಾಗಿರುತ್ತಾ, ಚೆನ್ನಾಗಿರಲ್ವಾ, ಯಾವುದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು, ಎಷ್ಟು ರೇಟ್ ಇದಕ್ಕೆ ಅಂತೇಳಿ. ಸೊ ಟೈಮ್ ಬಂದು ಕೂಡ 9:10 ಆಗಿದೆ. ಸೊ ಇವತ್ತಿಗೆ ಈ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ.